ಕುಟುಂಬಗಳಿಗೆ ನೆರವಾಗಿ ಕೃಷಿ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಗೆ ನೆರವಾಗಿ ಯಾವುದೇ ತೊಂದರೆ ಆಗದಂತೆ ನೆರವಾಗಬೇಕು ಅನ್ನೋ ಹೇಳಿದ್ದಾರೆ. ಈಗಾಗಲೇ ನಾವು ಕೃಷಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಸಗೊಬ್ಬರ, ಬಿತ್ತನೆ ಬೀಜ ಅವರ ಚಟುವಟಿಕೆಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಅವರು ಹೇಳಿರುವಂಥದ್ದು ಪೊಲೀಸ್ ಆರೋಗ್ಯ ಕಾರ್ಯಕರ್ತರನ್ನ ಪೌರ ಕಾರ್ಮಿಕರ ಗೌರವದಿಂದ ಕಾಣುವಂಥದ್ದು. ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಅಗತ್ಯ ವಸ್ತುಗಳ ಪೂರೈಕೆಗೆ, ಔಷಧಿ ಪೂರೈಕೆಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವಲಸೆ ಕಾರ್ಮಿಕರು ಎಲ್ಲಿದ್ದಾರೋ ಅಲ್ಲೇ ಇರಬೇಕು, ಅಲ್ಲಿ ಸುರಕ್ಷಿತವಾಗಿರಬೇಕು ಎಂದು ಮನವಿ ಮಾಡಿದ್ದಾರೆ. ನಾಳೆ ಏನು ಪ್ರಧಾನಿಯವರು ಕೆಲವು ಮಾರ್ಗಸೂಚಿಗಳನ್ನ ತಿಳಿಸೋರಿದ್ದಾರೆ, ಅದರ ಆಧಾರದ ಮೇಲೆ ಇನ್ನೂ ಏನೇನು ಕ್ರಮ ತಗೋಬೇಕು ತಗೊಳ್ತೇವೆ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ 57,633 ವೆಹಿಕಲ್ಗಳನ್ನ ಸೀಜ್ ಮಾಡಿದ್ದೇವೆ. 4,169 ಜನ ಅರೆಸ್ಟ್ ಮಾಡಿದ್ದೇವೆ. 2,181 ಜನರ ಮೇಲೆ FIR ದಾಖಲೆ ಮಾಡಿದ್ದೇವೆ. ಸುಮಾರು 95 ಲಕ್ಷ ದಂಡವನ್ನು ವಸೂಲು ಮಾಡಿದ್ದೇವೆ. ಬಹುಶಃ ಇವತ್ತಿನಿಂದ ಇನ್ನೂ ಬಿಗಿಯಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಜನರು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇನ್ನೂ ಬಿಗಿಯಾಗುತ್ತೆ ಸರ್, ಈಗಿರೋದಕ್ಕಿಂತ ಇನ್ನೂ ಬಿಗಿಯಾಗುತ್ತೆ. ನಮ್ಮ ಅಪೇಕ್ಷೆನೂ ಇತ್ತು May 1st ಮುಂದುವರಿಬೇಕು ಅಂತ, May 3 ಮುಂದುವರಿಸಿದ್ದಾರೆ. ಇದು ಇಡೀ ದೇಶದ ಎಲ್ಲ ಜನರ ಅಪೇಕ್ಷೆ ಇತ್ತು. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಏಪ್ರಿಲ್ ಕೊನೆವರೆಗೂ ವಿಸ್ತರಣೆ ಮಾಡಾಗಿದೆ, ತಮಗೆ ಗೊತ್ತಿದೆ. ನಾವು ಸಹ ಅದೇ ಚಿಂತನೆಯಲ್ಲಿದ್ದು, ಆದರೆ ಪ್ರಧಾನಿಯವರ ಒಂದು ಇನ್ಸ್ಟ್ರಕ್ಷನ್ಗೋಸ್ಕರ ಕಾಯ್ತಾ ಇದ್ದು ಬಹಳ ಸಂತೋಷದಿಂದ ಅದನ್ನು ಸ್ವಾಗತ ಮಾಡಿ April 3 ಇನ್ನೂ ಕಟ್ಟುನಿಟ್ಟಿನ ಕ್ರಮ ತಗೊತೇವೆ. ಕೊನೆ ಪಕ್ಷ April, May 3 ಆದ್ರೂ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ನಡೆಯೋದಕ್ಕೆ ಅವಕಾಶ ಯಾರ ಮೇಲಿದೆ ಅಂದರೆ ಜನ ಕೋಆಪರೇಟ್ ಮಾಡಿ ಮನೆಯಿಂದ ಹೊರಬರದೇನೆ ಸಹಕಾರ ಕೊಟ್ಟಾಗ ಅದಕ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಪ್ರಧಾನಿಯವರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ, ನಿಮ್ಮ ಬಂಧು ಬಳಗಗಳ ಆರೋಗ್ಯದ